ಕೆಲವರು ಡ್ಯಾನ್ಸ್ ಅನ್ನ ಮಾಡ್ತಾರೆ, ನಾವು ಇದು ಮಿಕ್ಕಿದ ಡ್ಯಾನ್ಸ್ ಅನ್ನ ಮಾಡಿರ್ತೀವಿ. ಅದರಲ್ಲಿ ಒಂದು ಕವರ್ ಅಪ್ ಅಂತ ಇದೆ. ಒಂದು ಸಿ ಕೇಕ್ ಮಾಡೋದು ಬೇಕು ಬೇರೆ, ಕೇಕ್ ನಾರ್ಮಲ್ ಆಗಿದ್ದಾಗ ಅದಕ್ಕೆ ಶುಗರ್ ಕೋಟ್ ಮಾಡಿ ಅಲಂಕಾರ ಮಾಡೋದು ಬೇರೆ, ನಾನು ಅದನ್ನು ಚೆನ್ನಾಗಿ ಅಲಂಕರಿಸ್ತೀನಿ. ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ಬಾರ್ದು ಅಂತ ಅಷ್ಟೇನೆ. ನಾವೇನೋ ಮಾಡ್ಕೊಂಡು ಹೊರಟೋಗ್ತೀವಿ ಬಿಡಿ, ಯಾಕೆ ಅದಕ್ಕೆ ಇರುತ್ತಾ ಇದೀರ? ಶಿವಣ್ಣನು ಅದನ್ನೇ ಹೇಳಿದ್ರು, ರವಿ ಸರ್ ಹೇಳಿದ್ರು, ಎಲ್ಲರೂ ಅದನ್ನೇ ಹೇಳ್ತಾರ. ನೀವು ಹೇಳ್ತಾ ಇದೀರ ಪದೇ ಪದೇ ನಂಗೆ ಡಾನ್ಸ್ ಬರಲ್ಲ ಅಂತ, ಬಟ್ ನಾವ್ ಯಾರೋ ಶಿವಣ್ಣ ಯಾಕೆ ಹೇಳ್ತಾರ ಅಂತ ಹೇಳ್ತೀನಿ ಕೇಳಿ. ಶಿವಣ್ಣ ಪಾಪ ಈಗ ಬಿಗಿನಿಂಗ್ ಅವ್ರ ಕೆರಿಯರ್ ಅಲ್ಲಿ ಬಂದು ಡ್ಯಾನ್ಸರ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಅವ್ರು ಪ್ರೂವ್ ಮಾಡ್ಕೊಂಡ್ಮೇಲೆ ಪ್ರತಿ ಸಾಂಗ್ ಅಲ್ಲಿ ಒಂದು ಡ್ಯಾನ್ಸ್ ಹಾಕ್ತಾರೆ ಅವ್ರಿಗೆ. ಅವ್ರು ಕುಣಿಲಿಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಒಪ್ಪಲ್ಲ, ಕುಣಿದ್ರೆ ನನ್ನ ಅಭಿಮಾನಿಗಳು ಒಪ್ಪಲ್ಲ. ಹಿಂಗೆ ನಮ್ದೇನಾಗಿದೆ ಅಂದ್ರೆ ನಾನು ನಡ್ಕೊಂಡು ನಡ್ಕೊಂಡು ಬಂದ್ಬಿಟ್ಟು ಅದು ಅಭ್ಯಾಸನೇ ಮಾಡಿಸಿಲ್ಲ ಯಾರಿಗೂ. ಶಿವಣ್ಣಂಗೆ ಇವತ್ತಿಗೂ ನನ್ನ ಮೇಲೆ ಭಾಳ ಒಂಥರ ಕೋಪ ಇರ್ಬೇಕೇನೋ. ಇವ್ರು ಯಾಕೆ ಇವ್ರು ಕಷ್ಟಪಡ್ತಾರಲ್ಲ ಸೆಟ್ಟಿ ಹೋಗಿ, ನಾವು ಇಷ್ಟು ಬೆವರ್ತೀವಿ ಇವ್ರು ಬೆವರ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದಾರೆ ಅಷ್ಟೇ. ಪಾಪ ಭಾಳ ಒಳ್ಳೆಯವರು. ಐ ತಿಂಕ್ ಅಭಿಮಾನಿಗಳು ಇನ್ ಮುಂದೆ ಕೇಳ್ಬೋದು, ನಿಮ್ಮ ಮುಂದಿನ ಸಿನಿಮಾಗಳಲ್ಲಿ ಡೆಫಿನೆಟ್ಲಿ ಒಂದು ಡ್ಯಾನ್ಸ್ ಸಾಂಗ್ ಇರಬೇಕು ಅಂತ. ಅವ್ರು ಬಿಟ್ಟರೆ ಎಲ್ಲ ಕೇಳ್ತಾರೆ.